ಓಂ ನಮೋ ಭಗವತ್ ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ನವಮೋಧ್ಯಾಯಃ ರಾಜವಿದ್ಯಾ ರಾಜಗುಹ್ಯ ಯೋಗಃ. ಶ್ರೀ ಭಗವಾನ್ ಉವಾಚ ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನ ಸೂಯವೇ ಜ್ಞಾನೋ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮನ್ ಧರ್ಮ್ಯಂ ತು ಸುಖಂ ಕರ್ತಮವ್ಯಯಂ ಅಶ್ರದ್ಧದಾನಾಃ ಪುರುಷಾಃ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವತ್ಮನಿ ಮಯಾ ತತಮಿದಂ ಸರ್ವಂ ಜಗತ ವ್ಯಕ್ತ ಮೂರ್ತಿನಾಂ ಮಸ್ತಾನಿ ಸರ್ವಭೂತಾನಿ ನ ಚಾಹಂತೇಷ್ವವಸ್ಥಿತಃ ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಬೃನ್ನ ಚ ಭೂತಸ್ಥಃ ಮಮಾತ್ಮ ಭೂತ ಭಾವನಃ ಯಥಾಕಾಶಸ್ಥಿತೋ ನಿತ್ಯಂ ವಾಯುಸರ್ವತ್ರ ಗೋಮಹಾಂ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನೀತ್ಯುಪಧಾರಯ ಸರ್ವಭೂತಾನಿ ಕೌಂತೇಯ ಪ್ರಕೃತಿಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃತ್ಸ್ನಂ ಅವಶಂ ಪ್ರಕೃತೇರ್ವಶಾತ್ ನ ಚ ಮಾಂಸ್ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂತೇಷು ಕರ್ಮಸು ಮಯಾ ದಕ್ಷೇನ ಪ್ರಕೃತಿಃ ಪೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ಜಗದ್ವಿಪರಿವರ್ತತೆ ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತಃ ಮಮ ಭೂತಾಮಹೇಶ್ವರಂ ಮೋಘಾಶಾಮೋಘಕರ್ಮಾಣಃ ಮೋಘಜ್ಞಾನಾವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ ಮಹಾತ್ಮಾನಸ್ತು ಮಾಂ ಪಾತ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯಮನಸಃ ಜ್ಞಾತ್ವಾ ಭೂತಾದಿಮವ್ಯಯಂ ಸತತಂ ಕೀರ್ತಯಂತೋ ಮಾಂ ಯದಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋಮುಖಂ ಅಹಂ ಕ್ರತುರಯೈ ಯಜ್ಞಃ ತ್ವದಾಹಮಹಮ ಮೌಷಧಂ ಮಂತ್ರೋಹಮಹಮೇ ವಾಜ್ಯಂ ಅಹಮಗ್ನಿರಹಂ ಹುತಂ ಪಿತಾಹಮಸ್ಯ ಜಗತಃ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರಃ ಹೃತ್ಸಾಮಯಜುರೇವ ಚ ಗತಿಬದ್ಧಾ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ ತಪಾಮ್ಯಹಮಹೌ ವಶ್ಯಂ ನಿಗೃಹ್ಯಾಂ ಯುತ್ಸ ಜಾನಿ ಚ ಅಮೃತಂ ಚೈವ ಮೃತ್ಯುಶ್ಚ ತದಸತ್ತಾಹಮರ್ಜುನಂ ತ್ರೈವಿದ್ಯಾ ಮಾಂ ಸೋಮ ಪಾಪೂತ ಪಾಪಾಃ ಯಜ್ಞೈರಿಶ್ವಾ ಸ್ವರ್ಗತಿಂ ಪ್ರಾರ್ಥಯಂತೇ ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್ ತೇ ತಂ ಭಕ್ತ್ವಾ ಸರ್ವಲೋಕೌ ವಿಶಾಲಂ ಹೀನೇ ಪುಣ್ಯೇ ಮತ್ಯ ಲೋಕೌ ವಿಶಂತಿ ಏವಂ ತ್ರಯೀ ಧರ್ಮ ಮನು ಪ್ರಪನ್ನಾಃ ಗತಾಗತಂ ಕಾಮ ಕಾಮಾಲಭಂತೇ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮೌ ವಹಾಮ್ಯಹಂ
देवता भक्ताः यजन्ते श्रद्धयान्विताः तेऽपि मामेव कौन्तेय यजन्त्यविधिपूर्वकम् अहं हि सर्वयज्ञानां भोक्ता च प्रभुरेव च न तु मामभिजानन्ति तत्त्वेनातश्च वन्तिते यान्ति देवव्रता देवान् पितृन् पितृव्रताः भूतानि यान्ति भूतेज्याः यान्ति मद्याजिनोऽपि माम् अत्रम् पुष्पम् फलम् तोयम् यो मे भक्त्या प्रयच्छति तदहम् भक्त्युपहृतम् अश्नामि प्रियतात्मनः यत्करोषि यदश्नासि यद्युहोषि तदासि यत् यत्तपस्यसि कौन्तेय तत्कुरुष्व मदर्पणम् शुभाशुभफलैरेवम् मोक्ष्यसे कर्म बन्धनैः संन्यासयोगयुक्तात्मा विमुक्तो मामुपैष्यसि तमोऽहं सर्वभूतेषु न मे द्वेष्योऽस्ति न प्रियः ये भजन्ति तु माम् भक्त्या मयि ते तेषु चाप्यहम् अपि चेत् सुदुराचारः भजते मामनन्यभा साधुरेव स मन्तव्यः सम्यग् व्यवसितो हि सः क्षिप्रम् भवति धर्मात्मा शश्वच्छान्तिम् निगच्छति कौन्तेय प्रतिजानीहि न मे भक्तः प्रणश्यति माम् हि पातव्यपाश्रित्य एप्यस्युः पापयोनयः श्रियो वैश्यास्तथा शूद्राः तेऽपि यान्ति परां गतिम् किं पुनर्ब्राह्मणाः पुण्याः भक्ता राजशयस्तथाम् अनित्यमसुखल्लोकम् इमं प्राप्य भजस्व माम् मन्मना भव मद्भक्तः मद्याजीमा नमस्कुरु मामेवैष्यसि युक्त्वैवम् आत्मानं मत्परायणः ॐ तत्सदिति श्रीमद्भगवद्गीतासु उपनिषत्सु ब्रह्मविद्याया योगशास्त्रे श्रीकृष्णार्जुनसंवादे राजविद्या राजगुह्ययोगो नाम नवमोऽध्यायः सर्वधर्मान् परित्यज मामेकं शरणौ व्रज अहं त्वा सर्वपापेभ्यः मोक्षयिष्यामि मा सुतः।